ಆತ್ಮೀಯ ತರಬೇತಿದಾರರಿಗೆ ಇವತ್ತಿನ ತರಗತಿಗೆ ಆದರದ ಸ್ವಾಗತ. ನಾನು ಇದುವರೆಗೆ ಮಾಡಿರತಕ್ಕಂಥ ಎಲ್ಲ ತರಗತಿಯನ್ನು ಆಸಕ್ತಿಯಿಂದ ತಾವು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ವರ್ಕು ಕೂಡ ಮಾಡಿ ನನಗೆ ಕಳಿಸ್ತಾ ಇದ್ದೀರಿ. ಸೊ ಇನ್ನೂ ಒಂದು ಅತಿ ಮುಖ್ಯವಾದ ಚಾಪ್ಟರ್ ನಿಮಗೆ ಮೆಟಲ್ಸ್ ಅಂತ ಒಂದು ಚಾಪ್ಟರ್. ಈ ಮೆಟಲ್ಸ್ ಅನ್ನ ಮೊದಲನೇ ವರ್ಷದ ತರಬೇತಿದಾರರು, ಎರಡನೇ ವರ್ಷದ ತರಬೇತಿದಾರರು ಸಿಲೆಬಸ್ ನಲ್ಲಿ ಎರಡೂ ವರ್ಷದಲ್ಲಿ ಇದೆ. ಎರಡನೇ ವರ್ಷದ ತರಬೇತಿದಾರರ ದೃಷ್ಟಿಯಿಂದ ಇಟ್ಕೊಂಡು ನೋಡೋಕೋದ್ರೆ ನಾನ್ ಫೆರಸ್ ಮೆಟಲ್ಸ್ ಅಂಡ್ ಅಲಾಯ್ಸ್ ಅಂತ ಇದೆ. ಆದ್ರೆ ನಿಮ್ಗೆಲ್ಲರಿಗೂ ಒಂದು ಸಲ ಪುನರ್ ಮನನ ಮಾಡಬೇಕು ಅಂತೇಳಿ ನಾನು ಮೆಟಲ್ಸ್ ಅನ್ನ ಮೊದಲಿಂದಲೂ ಮಾಡ್ತಾ ಇದ್ದೀನಿ. ಪಾರ್ಟ್ ಬೈ ಪಾರ್ಟ್ ನಾನು ಮಾಡ್ಕೊಂಡು ಹೋಗ್ತೀನಿ. ಎಲ್ಲರೂ ಚಾಚು ತಪ್ಪದೆ ಈ ತರಗತಿಗೆ ಅಟೆಂಡ್ ಮಾಡಿ. ಮತ್ತೆ ಎಲ್ಲ ರೀತಿಯಾದಂಥ ಎಂ ಸಿ ಕ್ಯೂ ಕ್ವೆಶ್ಚನ್ಸ್ ಅನ್ನ ಅಟೆಂಡ್ ಮಾಡಿ borrowskill.com ನಲ್ಲಿ. ನಿಮಿ ಆನ್ಲೈನ್ ಅಡ್ಮಿಷನ್ಸ್ ಜೂಮ್ ಪೋರ್ಟಲ್ನಲ್ಲಿ ಕೂಡ ನೀವು ಈ ತರಗತಿಗಳನ್ನು ಅಟೆಂಡ್ ಮಾಡ್ಬೋದು. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಮೆಟಲ್ಸ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು ಲೋಹಗಳು ಅಂತ ಕರಿತೀವಿ. ನೀವು ಎಂಟನೇ ತರಗತಿ, ಒಂಬತ್ತನೇ ತರಗತಿ, ಹತ್ತನೇ ತರಗತಿನಲ್ಲಿ ಓದುವಾಗಲೇ ಈ ಲೋಹಗಳ ಬಗ್ಗೆ ಪಾಠ ಪ್ರವಚನ ಇತ್ತು. ಈ ಲೋಹಗಳ ಒಡನೆ ಮಾನವ ಎಷ್ಟು ಬೆರೆತಿದ್ದಾನೆ ಅಂದರೆ, ನಾವು ಲೋಹಗಳಿಲ್ಲದೆ ನಮ್ಮ ಜೀವನವೇ ಸಾಧ್ಯವಿಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಿ. ಫ್ರಮ್ ಡಾನ್ ಟು ಡೆಸ್ಕ್ ಅಂತ ಕರಿತೀವಿ. ಅಂದ್ರೆ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಈ ಲೋಹಗಳ ಒಡನೆ, ಮೆಟಲ್ಸ್ಗಳ ಒಡನೆ ಅವಿನಭಾವ ಸಂಬಂಧವನ್ನು ಹೊಂದಿದ್ದಾನೆ. ನೀವು ಬಳಸ್ತಕ್ಕಂತ ವೆಹಿಕಲ್ಸ್ ಇರ್ಬೋದು, ಊಟ ಮಾಡಲಿಕ್ಕೆ ಬಳಸ್ತಕ್ಕಂತ ಪರಿಕರಗಳಿರ್ಬೋದು, ತಟ್ಟೆ, ಲೋಟ, ಚೊಂಬು, ಈ ರೀತಿ ಅಡಿಗೆ ಪಾತ್ರೆಗಳಿರ್ಬೋದು, ನೀವು ಧರಿಸ್ತಕ್ಕಂತ ಆರ್ನಮೆಂಟಲ್ಸ್ ಒಡವೆಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಮೆಟಲ್ ಇಂದನೆ ಮಾಡಿರ್ತಕ್ಕಂಥ. ಹಾಗಾಗಿ ಈ ಮೆಟಲ್ಸ್ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನ ಮನನವನ್ನ ಮಾಡಿಕೊಳ್ಬೇಕು. ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ನಾವು ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಸೊ ಇವತ್ತು ಈ ಮೆಟಲ್ ಬಗ್ಗೆ ನಿಮಗೆ ನಾನು ಈ ಒಂದು ತರಗತಿಯಲ್ಲಿ ಇಂಟ್ರೊಡಕ್ಷನ್ಸ್, ಏನು ಮೆಟಲ್ಸ್ ಅಂದ್ರೆ ಏನು, ಇದು ಹೇಗೆ ಸಿಗುತ್ತೆ, ಯಾತಕ್ಕೆ ಬಳಸ್ತಾರೆ, ಈ ರೀತಿಯಾದ ವಿಷಯಗಳನ್ನ ನಿಮಗೆ ಮನನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಈ ಒಂದು ತರಗತಿಯಲ್ಲಿ ಮಾಡ್ತೇನೆ. ಸ್ಟೂಡೆಂಟ್ಸ್, ಮೆಟಲರ್ಜಿ ನೋಡಿ, ಮೆಟಲರ್ಜಿ, ಮೆಟಲ್ ಅರ್ಜಿ ಏನಂದ್ರೆ, ಮೆಟಲರ್ಜಿ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ಅಂಡ್ ಇಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಮೆಟಲ್ ಅಂಡ್ ಇಟ್ಸ್ ಪ್ರೋಸೆಸ್ ಅಂಡ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದೇರ್ ಓರ್ಸ್ ಅಂಡ್ ಆಲ್ಸೋ ಇಟ್ ಇಸ್ ದ ಪ್ರೋಸೆಸ್ ಆಫ್ ಸಪರೇಟಿಂಗ್ ದ ಮೆಟಲ್ಸ್ ಫ್ರಮ್ ಆಲ್ ಸಾಲ್ಟ್ ಆಫ್ ಇಂಪ್ಯೂರಿಟೀಸ್. ಸೊ ಮೆಟಲರ್ಜಿ ಅಂದ್ರೆ ಇಟ್ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮೆಟಲ್, ಸ್ಟಡಿ ಆಫ್ ಮೆಟಲ್ ಅಂಡ್ ಇಟ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದೇರ್ ಓರ್ಸ್. ನೋಡಿ, ಈ ಮೆಟಲ್ಸ್ ಏನಿದೆ
ಇದು ಯಾವ ರೀತಿ ನಮಗೆ ಸಿಗುತ್ತೆ ಅಂದ್ರೆ ಅದಿರಿನ ರೂಪದಲ್ಲಿ ನಮಗೆ ಸಿಗುತ್ತೆ. ಇಟ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಡೀಪೆಸ್ಟ್ ಪೋರ್ಷನ್ ಆಫ್ ದಿ ಅರ್ಥ್, ಭೂಮಿಯ ತಳದಿಂದ ನಾವು ಅದಿರಿನ ರೂಪದಲ್ಲಿ ಈ ಮೆಟಲ್ಸ್ ಅನ್ನ ನಾವು ತೆಗಿತೀವಿ. ಅದನ್ನು ಮುಂದೆ ಹೇಳ್ತೀನಿ ಇಲ್ಲಿ. ಮತ್ತೆ ಈ ಮೆಟಲರ್ಜಿ ನಲ್ಲಿ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ತ್ರೀ ಪಾರ್ಟ್ಸ್, ಮೈನ್ಲಿ ಡಿವೈಡೆಡ್ ಇಂಟು ತ್ರೀ ಪಾರ್ಟ್ಸ್. ಒಂದು ಎಕ್ಸ್ಟ್ರಾಕ್ಟ್ ಮೆಟಲರ್ಜಿ ಅಂತ ಕರಿತೀವಿ, ಇನ್ನೊಂದು ಪ್ರೋಸೆಸ್ ಮೆಟಲರ್ಜಿ ಅಂತ ಕರಿತೀವಿ, ಇನ್ನೊಂದು ಫಿಸಿಕಲ್ ಮೆಟಲರ್ಜಿ ಅಂತ ಕರಿತೀವಿ. ಈ ಎಕ್ಸ್ಟ್ರಾಕ್ಟ್ ಮೆಟಲರ್ಜಿ ಏನ್ ಹೇಳ್ತದೆ, ಇಟ್ ಡೀಲ್ಸ್ ವಿತ್ ದ ಮೈನಿಂಗ್ ಆಫ್ ಮೆಟಲ್ಸ್ ಓರ್ಸ್ ಫ್ರಮ್ ದ ಅರ್ತ್ ಕ್ರಸ್ಟ್. ಎಕ್ಸ್ಟ್ರಾಕ್ಟ್ ಮೆಟಲರ್ಜಿ ಅನ್ನೋದು ಭೂಮಿಯ ತಳದಲ್ಲಿ ನಾವು ಮೈನಿಂಗ್ ಮಾಡ್ತೀವಿ, ಗಣಿಗಾರಿಕೆಯನ್ನು ಮಾಡ್ತೀವಲ್ಲ, ಯಾವ್ಯಾವ ಲೋಹಗಳಿದೆ, ಲೋಹದ ಅದಿರುಗಳಿದೆ ಅರ್ತ್ ಕ್ರಸ್ಟ್ ಭೂಮಿಯ ತಳದಲ್ಲಿ ಅನ್ನೋದನ್ನ ಎಕ್ಸ್ಟ್ರಾಕ್ಟ್ ಮೆಟಲರ್ಜಿಯಲ್ಲಿ ನಾವು ತಿಳ್ಕೊಳ್ತೀವಿ. ಪ್ರೋಸೆಸ್ ಮೆಟಲರ್ಜಿಗೆ ಬಂದ್ರೆ ಇಟ್ ಡೀಲ್ಸ್ ವಿತ್ ದ ಅಲಾಯಿಂಗ್, ಸೇಪಿಂಗ್ ಅಂಡ್ ರೀಟ್ರೀಟ್ಮೆಂಟ್ ಆಫ್ ಮೆಟಲ್ಸ್. ನಾವು ಪ್ರೋಸೆಸ್ ಮಾಡ್ತೀವಲ್ಲ, ನಿಮಗೆ ಕಬ್ಬಿಣ ಕಬ್ಬಿಣದ ರೂಪದಲ್ಲಿ ಸಿಗಲ್ಲ, ಚಿನ್ನ ಚಿನ್ನದ ರೂಪದಲ್ಲಿ ಸಿಗಲ್ಲ, ಸಿಗ್ತಕ್ಕಂಥದ್ದು ಅದಿರಿನ ರೂಪದಲ್ಲಿ, ಮಣ್ಣಿನ ರೂಪದಲ್ಲಿ ಅದನ್ನ ಪ್ರೋಸೆಸ್ ಮಾಡ್ತೀವಿ. ಮತ್ತೆ ಅಲಾಯಿಂಗ್ ಮಿಶ್ರವನ್ನು ಮಾಡ್ತೀವಿ, ಅದಕ್ಕೆ ಒಂದು ರೂಪವನ್ನ ಕೊಡ್ತೀವಿ, ಮತ್ತೆ ಈ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ನಮಗೆ ಬೇಕಾದ ಗುಣಗಳನ್ನ ಹೊಂದಿ ಕೊಡುವುದಕ್ಕೋಸ್ಕರ ಅದಕ್ಕೆ ಈ ಟ್ರೀಟ್ಮೆಂಟ್ ಕೊಡ್ತೀವಿ. ಇವೆಲ್ಲ ವಿವರಗಳು ಪ್ರೋಸೆಸ್ ಮೆಟಲರ್ಜಿಯಲ್ಲಿ ನಿಮಗೆ ಬರುತ್ತೆ. ಎಲ್ಲ ಪ್ರೋಸೆಸ್ ಅನ್ನ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಫಿಸಿಕಲ್ ಮೆಟಲರ್ಜಿ, ಇಟ್ ಡ್ರೀಲ್ಸ್ ವಿತ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್ ಆಫ್ ಮೆಟಲ್ಸ್ ಅಂಡ್ ಎಫೆಕ್ಟ್ ಆನ್ ದೇ ಫಿಸಿಕಲ್ ಮೆಕಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್. ನೋಡಿ, ಸ್ಟ್ರಕ್ಚರು ಮೆಟಲ್ ದು ಸ್ಟ್ರಕ್ಚರ್, ಪ್ರೋಸೆಸ್ ಅದರ ಮೆಕಾನಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್. ಲೈಕ್ ದಟ್ ವಿ ಕ್ಯಾನ್ ಡೀಲ್ಸ್ ಇನ್ ಫಿಸಿಕಲ್ ಮೆಟಲರ್ಜಿ. ಈ ಮೂರು ಮೆಟಲರ್ಜಿಯನ್ನ ನಿಮಗೆ ಬೇರೆ ಬೇರೆ ವಿಧದಲ್ಲಿ ನಾನು ಪುನರ್ಮನನವನ್ನ ಮಾಡಿಕೊಳ್ತಾ ಹೋಗ್ತೀನಿ. ಮೊದಲು ನಾವು ಓರ್ಸ್ ಅಂದ್ರೆ ಏನು ನೋಡೋಣ. ಓರ್ಸ್ ಅಂದ್ರೆ ಏನು, ಅದಿರು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ದ ಓರ್ಸ್ ಇಸ್ ಎ ನ್ಯಾಚುರಲಿ ಅಕ್ಕರಿಂಗ್ ಸಬ್ಸ್ಟೆನ್ಸ್ ಕನ್ಸಿಸ್ಟಿಂಗ್ ಆಫ್ ದಟ್ ಮೆಟಲ್ ಅಂಡ್ ಫ್ರಮ್ ವಿಚ್ ದ ಮೆಟಲ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಎಕನಾಮಿಕಲಿ ಫ್ರಮ್ ದ ಡೀಪೆಸ್ಟ್ ಪೋರ್ಷನ್ ಆಫ್ ದಿ ಅರ್ತ್. ಓರ್ಸ್ ಅನ್ನೋದು ಅದಿರು, ಸ್ವಾಭಾವಿಕವಾಗಿ ಸಿಗ್ತಕ್ಕಂತ ಒಂದು ವಸ್ತು. ಎಲ್ಲಿ ಸಿಗುತ್ತೆ? ಡೀಪೆಸ್ಟ್ ಪೋರ್ಷನ್ ಆಫ್ ದಿ ಅರ್ತ್ ನಲ್ಲಿ, ಭೂಮಿಯ ಪದತಳದಲ್ಲಿ, ಕೆಳಭಾಗದಲ್ಲಿ ನಾವು ತೆಗಿತೀವಿ. ಎಕ್ಸಾಂಪಲ್ ಯಾವ್ಯಾವ ಓರ್ ಇದೆ, ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವು ಓರ್ಗಳನ್ನ ಹೇಳ್ತೀನಿ. ಕಬ್ಬಿಣ ಅಂತ ನೀವೆಲ್ಲ ಕೇಳಿದಿರಿ, ಐರನ್ ಅಂತ ನಾವು ಕರಿತೀವಿ. ಈ ಐರನ್ ಗೆ ಬಳಸ್ತಕ್ಕಂತ ಮ್ಯಾಗ್ನೆಟೈಟ್, ಹ್ಯಾಮಟೈಟ್, ಲೈಮೋನೈಟ್, ಈ ರೀತಿ ಐರನ್ ಪೈರೈಟ್ಸ್, ಈ ರೀತಿ ಬೇರೆ ಬೇರೆ ಅದಿರುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವ್ದು ಸಾರ್ ಹ್ಯಾಮಟೈಟ್? ಸೊ ಹ್ಯಾಮಟೈಟ್ ಕೆನ್ ಬಿ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ Fe2O7 ಅಂತ ಕರಿತೀವಿ. Fe2O7 ಅಂದ್ರೆ ಹ್ಯಾಮಟೈಟ್. ಇಟ್ ಕಂಟೈನ್ 60-65% ಆಫ್ ಐರನ್, ಹ್ಯಾವಿಂಗ್ ಸ್ಪೆಸಿಫಿಕ್ ಗ್ರಾವಿಟಿ 4.9-5.3. ಈ ಹ್ಯಾಮಟೈಟ್ ನಲ್ಲಿ 60-65% ವರೆಗೆ ಕಬ್ಬಿಣ ಸಿಗುತ್ತೆ ಈ ಅದರಿನಲ್ಲಿ. ಐರನ್ ಕ್ಯಾನ್ ಬಿ ಈಸಿಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿಸ್. ಈ ಹ್ಯಾಮಟೈಟ್ ನಲ್ಲಿ ನಾವು ಈಸಿಯಾಗಿ ಕಬ್ಬಿಣವನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಇದೆಲ್ಲಪ್ಪ ಸಿಗುತ್ತೆ ಹ್ಯಾಮಟೈಟ್ ಓರು ಬಿಹಾರ್ ನಲ್ಲಿ, ಮಧ್ಯಪ್ರದೇಶದಲ್ಲಿ, ಕರ್ನಾಟಕದಲ್ಲಿ, ಒರಿಸ್ಸಾ, ನಮ್ಮ ಚೀನಾ ದೇಶ, ಪಕ್ಕದ ದೇಶ, ಅಮೆರಿಕ ದೇಶ, ಇನ್ನೂ ಮುಂತಾದ ಕಡೆ ಹ್ಯಾಮಟೈಟ್ ಓರು ಹೇರಳವಾಗಿ ನಮಗೆ ಸಿಗುತ್ತೆ. ಕರ್ನಾಟಕದಲ್ಲಿ ಬಳ್ಳಾರಿ, ಶಿವಮೊಗ್ಗ ಇಂಥ ಕಡೆ ಹ್ಯಾಮಟೈಟ್ ಓರನಾದಿರು ಸಿಗುತ್ತೆ. ಸೊ ಮ್ಯಾಗ್ನೆಟೈಟ್, ಸೊ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ Fe3O4. ಸೊ ಇಟ್ ಕಂಟೈನ್ಸ್ 70-73% ಆಫ್ ಐರನ್, ಬಟ್ ಇಟ್ ಇಸ್ ಡಿಫಿಕಲ್ಟ್ ಟು ಪ್ಯೂರಿಫೈ. ಸೊ ಫೌಂಡ್ ಇನ್ ಕೆನಡಾ ಅಂಡ್ ಅಮೆರಿಕ, ಕೆನಡಾ ದೇಶದಲ್ಲಿ ಮತ್ತೆ ಅಮೆರಿಕ ದೇಶದಲ್ಲಿ ಸಿಗುತ್ತೆ. ಇನ್ನೊಂದು ಲೈಮೋನೈಟ್ ಅಂತ ಇದೆ, ಇಟ್ ಕಂಟೈನ್ಸ್ 60% ಆಫ್ ಐರನ್, ಆದ್ರೆ ಇದರಲ್ಲಿ
ಅಬೌಟ್ 14.5% H2O ವಾಟರ್ ಇದೆ. ಇದು ಎಲ್ಲಿ ಸಿಗುತ್ತೆ? ಇಟ್ ಕೆನ್ ಬಿ ಫೌಂಡ್ ಇನ್ ಫ್ರಾನ್ಸ್, ಬೆಲ್ಜಿಯಂ, ಜರ್ಮನಿ ಅಂಡ್ ಸೌತ್ ಆಫ್ರಿಕಾದಲ್ಲಿ ಹೇರಳವಾದಂತಹ ಲೈಮನೋಯ್ಡ್ ಅದಿರು ಸಿಗುತ್ತೆ. ಇನ್ನೊಂದು ಸೈಡ್ರೇಟ್ ಅಂತ ಕರಿತೀವಿ ನಾವು. ಈ ಸೈಡ್ರೈಟ್ ಇಟ್ ರೆಪ್ರೆಸೆಂಟೆಡ್ ಬೈ ಅ ಸಿಂಬಲ್ FeCO3 ಅಂತ ನಾವು ಇದನ್ನ ಕರಿತೀವಿ. ಸೊ ಇದರಲ್ಲಿ ಈ ಅದಿರಿನಲ್ಲಿ 40-43% 40-43% ಐರನ್ ಕೆನ್ ಬಿ ಒಕ್ಟಾನ್. ದಿ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿಸ್ ಸೈಡ್ರೇಟ್ ಇಸ್ 3.85 ಗ್ರಾಮ್ ಪರ್ ಸಿಸಿ. ಸಾಮಾನ್ಯವಾಗಿ 7.85 ಗ್ರಾಮ್ ಪರ್ ಸಿಸಿ ಇರುತ್ತೆ. ಯಾವುದು? ಮೆಟಲ್, ಕಬ್ಬಿಣ ಆದ ನಂತರ ಸ್ಟೀಲ್. ಸೊ ಇಟ್ ಕೆನ್ ಬಿ ಫೌಂಡ್ ಎಲ್ಲಿ ಸಿಗುತ್ತೆ? ಇದು ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಜರ್ಮನಿ ಇಂತಹ ದೇಶಗಳಲ್ಲಿ ಸಿಗುತ್ತೆ. ಇದು ಮೆಟಲರ್ಜಿ. ಮೆಟಲರ್ಜಿ ಎಂದಾಗ ಓರ್ಸ್, ಪ್ರೋಸಸ್ ಮತ್ತೆ ಫಿಸಿಕಲ್ ಸ್ಟೇಟ್, ಫಿಸಿಕಲ್ ಮೆಟಲರ್ಜಿ. ಅದರಲ್ಲಿ ಓರ್ಸ್ ಬಗ್ಗೆ ನೋಡಿದ್ವಿ. ಓರ್ಸ್ ಅಂದ್ರೆ ಇಟ್ ಇಸ್ ಎ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ವಿಚ್ ಕೆನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಡೀಪೆಸ್ಟ್ ಪೋರ್ಷನ್ ಆಫ್ ದಿ ಅರ್ತ್ ಅಂತ ನಾನು ನಿಮಗೆ ಹೇಳಿದೆ. ಭೂಮಿಯ ತಳದಲ್ಲಿ ಸಿಗತಕ್ಕಂತ ಅದಿರನ್ನೇ ನಾವು ಬೇರೆ ಬೇರೆ ಪ್ರೋಸೆಸ್ ಮೂಲಕ ಬೇರೆ ಬೇರೆ ಲೋಹಗಳನ್ನ ಮಾಡ್ತೀವಿ. ಅದರಲ್ಲಿ ನಿಮಗೆ ಕಬ್ಬಿಣಕ್ಕೆ ಸಂಬಂಧಪಟ್ಟ ಅನೇಕ ಅದಿರದ ವಿಷಯಗಳನ್ನ ಹೇಳಿದ್ದೀನಿ. ಮುಂದಿನ ತರಗತಿಯಲ್ಲಿ ಬೇರೆ ಬೇರೆ ಲೋಹಗಳ ಅದಿರನ್ನು ಕೂಡ ನಿಮಗೆ ಮನನವನ್ನ ಮಾಡಿಸ್ತೀನಿ. ಪೈರೈಟ್ಸ್ ಅಂತ ಮತ್ತೆ ಒಂದು ಅದಿರಿದೆ. ಇಟ್ ಕೆನ್ ಬಿ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ FeS2 ಅಂತ ನಾವು ಕರಿತೀವಿ. ಇದರಲ್ಲಿ 47% ಐರನ್ ಕೆನ್ ಬಿ ಒಕ್ಟೈನ್. ಇದರಲ್ಲಿ ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ಸಲ್ಫರ್ ಕೂಡ ಇದೆ. ಸಲ್ಫರ್ ಟು ಬಿ ಬರ್ನ್ ಟು ಗೆಟ್ ಐರನ್ ಫ್ರಮ್ ಓರ್. ಸಲ್ಫರ್ ಏನಿದೆ ಇದ್ರ ಬಗ್ಗೆ, ಇಟ್ ಕೆನ್ ಬಿ ಬರ್ನ್ ಟು ಗೆಟ್ ಐರನ್ ಫ್ರಮ್ ಓರ್. ಓರ್ ಅನ್ನ ಐರನ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಸಲ್ಫರ್ ಅನ್ನ ನಾವು ಬರ್ನ್ ಮಾಡ್ತೀವಿ. ಓರ್ ಇಸ್ ಆಫ್ ಬ್ರಿಟಲ್ ನೇಚರ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸಲ್ಫರ್. ಓರ್ ಗಟ್ಟಿಯಾಗಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಸಲ್ಫರ್ ಇರೋದ್ರಿಂದ. ಹಾಗಾಗಿ ಏನಾಗುತ್ತೆ, ಪ್ಯೂರಿಫಿಕೇಶನ್ ಇಸ್ ಡಿಫಿಕಲ್ಟ್. ಸೊ ಇದಿಷ್ಟು ಓರ್ಸ್ ಬಗ್ಗೆ ಹೇಳಿದ್ದೀನಿ. ನೌ ಕನ್ ಬಿ ಮೆಟಲ್ಸ್ ಫ್ರಮ್ ಡಾನ್ ಟು ಡೆಸ್ಕ್ ಆಫ್ ದಿ ಮ್ಯಾನ್ ಬೀಯಿಂಗ್ಸ್. ಮೆಟಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯ ಹುಟ್ಟಿಂದಿನಿಂದ ಹಿಡಿದು ಸಾಯುವವರೆಗೆ ಕಬ್ಬಿಣವನ್ನ ಅಥವಾ ಇತರೆ ಲೋಹಗಳನ್ನ ಬಳಸಲೇಬೇಕು. ಬಳಸುತ್ತಾನೆ. ನೀವು ನೋಡಿದ್ದೀರಿ, ನಾನು ಆಗ್ಲೇ ಹೇಳಿದ್ದೀನಿ, ನೀವು ಬಳಸ್ತಕ್ಕಂತ ವೆಹಿಕಲ್ಸ್, ಬಸ್, ಲಾರಿ, ಸೈಕಲ್, ಸ್ಕೂಟ್ರು, ಊಟ ಮಾಡ್ತಕ್ಕಂತ ತಟ್ಟೆ, ಲೋಟ, ನೀವು ಬೇಯಿಸ್ತಕ್ಕಂತ ಅಡುಗೆ ಮಾಡ್ತಕ್ಕಂತ ಪಾತ್ರೆಗಳು, ನೀವು ಮಾತಾಡ್ತಕ್ಕಂತ ವಿಹಾರ ಮಾಡ್ತಕ್ಕಂತ ಒಡವೆಗಳು, ಕೃಷಿಯಲ್ಲಿ ಬಳಸ್ತಕ್ಕಂತ ಪರಿಕರಗಳು, ಆಲ್ ಆರ್ ಮ್ಯಾನುಫ್ಯಾಕ್ಚರ್ ಬೈ ಮೆಟಲ್ಸ್, ಡಿಫರೆಂಟ್ ಮೆಟಲ್ಸ್, ಲೋಹಗಳು, ಬೇರೆ ಬೇರೆ ಲೋಹಗಳಿಂದ ನಾವು ಮಾಡ್ತೀವಿ. ಹಾಗಾದ್ರೆ ವಾಟ್ ಈಸ್ ಕಾಲ್ಡ್ ಮೆಟಲ್? ಇಟ್ ಈಸ್ ಎ ಮಿನರಲ್. ಇಟ್ ಈಸ್ ಎ ಮಿನರಲ್ ಸಬ್ಸ್ಟೆನ್ಸ್, ನ್ಯಾಚುರಲಿ ಅವೈಲಬಲ್ ಎಲಿಮೆಂಟ್ಸ್, ಕಾಂಪೌಂಡ್ ವಿತ್ ಸ್ಪೆಸಿಫಿಕ್ ಪ್ರಾಪರ್ಟಿ. ಮೆಟಲ್ ಇಸ್ ಎ ಮಿನರಲಿ ಸಬ್ಸ್ಟೆಂಟ್ ಅಥವಾ ಮಿನರಲ್ ಸಬ್ಸ್ಟೆಂಟ್, ನ್ಯಾಚುರಲಿ ಅಕ್ಕರಿಂಗ್ ಇನ್ ದ ಫಾರ್ಮ್ ಆಫ್ ಓರ್ಸ್. ಇನ್ ದ ಫಾರ್ಮ್ ಆಫ್ ಓರ್ಸ್ ದೆನ್ ಇಟ್ ಕೆನ್ ಬಿ ಪ್ರೋಸೆಸ್ ಬೈ ಡಿಫರೆಂಟ್ ಟೆಕ್ನಾಲಜಿ, ಡಿಫರೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ವಿಚ್ ಈಸ್ ಯೂಸ್ಡ್ ಇನ್ ಆಲ್ ವರ್ಕ್ ಆಫ್ ಇಂಜಿನಿಯರಿಂಗ್. ಮೋಸ್ಟ್ ಆಫ್ ದಿ ಮೆಷಿನ್ ಪಾರ್ಟ್ಸ್ ಅಂಡ್ ಟೂಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಮೆಟಲ್ಸ್ ಅಂಡ್ ಯೂಸ್ಡ್ ಇನ್ ಆಲ್ ಫೇಸಸ್ ಆಫ್ ಮ್ಯಾನ್ ಲೈಫ್. ನಾವು ಇಂಡಸ್ಟ್ರೀಸ್ ನಲ್ಲಿ ಎಲ್ಲ ಯಂತ್ರಗಳನ್ನ, ಎಲ್ಲ ಮೆಷಿನರಿ ಇರ್ಬೋದು, ಟೂಲ್ಸ್ ಇರ್ಬೋದು, ಈಕ್ವಿಪ್ಮೆಂಟ್, ಈಗಲೇ ನೀವು ಬಳಸ್ತಕ್ಕಂತ ನಮ್ಮ ವರ್ಕ್ ಶಾಪ್ಗೆ ನೀವು ಬಂದ್ರೆ ನಿಮ್ಮ ಬೆಂಚ್ ವೈಸ್ ಇರ್ಬೋದು, ಬೆಂಚ್ ವೈಸ್ ಟೇಬಲ್ ಇರ್ಬೋದು, ನೀವು ಬಳಸ್ತಕ್ಕಂತ ಫೈಲ್ಸ್ ಇರ್ಬೋದು, ಸ್ಕ್ರೇಪರ್ಸ್ ಇರ್ಬೋದು, ಡ್ರಿಲ್ ಬಿಟ್ಸ್ ಇರ್ಬೋದು, ಡ್ರಿಲ್ಲಿಂಗ್ ಮೆಷಿನ್ ಇರ್ಬೋದು, ಲೇತ್ ಮೆಷಿನ್ಸ್ ಇರ್ಬೋದು, ಗ್ರೈಂಡಿಂಗ್ ಮೆಷಿನ್ಸ್ ಇರ್ಬೋದು, ನೀವು ಇಟ್ಕೊಂಡಿರ್ತಕ್ಕಂತ ಕಪಾಟ್ಗಳು, ಅಲ್ಮೇರಗಳಿರ್ಬೋದು, ಆಲ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್.
ಸೊ ನಾವು ಪರ್ಟಿಕ್ಯುಲರ್ ಆಗಿ ಇಂಡಸ್ಟ್ರೀಸ್ ನಲ್ಲಿ ಬಳಸತಕ್ಕಂತ ಕೆಲವು ಮುಖ್ಯವಾದಂತ ಮೆಟಲ್ಸ್ ಯಾವುದಂದ್ರೆ ಕ್ಯಾಸ್ಟ್ ಐರನ್, ಪಿಕ್ ಐರನ್, ರಾಟ್ ಐರನ್, ಅಲ್ಯೂಮಿನಿಯಂ, ಕಾಪರ್, ಗೋಲ್ಡ್, ಸ್ಟೀಲ್, ಲೆಡ್, ಟಿನ್, ಈ ತರ ಬೇರೆ 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 ಲೋಹಗಳನ್ನ ಮೆಟಲ್ಸ್ ಗಳನ್ನ ನಾವು ಇಂಡಸ್ಟ್ರೀಸ್ ನಲ್ಲಿ ಬಳಸ್ತೀವಿ. ದಿಸ್ ಮೆಟಲ್ ಕೆನ್ ಬಿ ಕ್ಯಾಟಗರೈಸ್ಡ್ ಇನ್ ಟು ಟೂ ಗ್ರೂಪ್ಸ್, ಒಂದು ಮೆಟಲ್ಸ್ ಅಂತ ಕರಿತೀವಿ, ಇನ್ನೊಂದು ನಾನ್ ಮೆಟಲ್ಸ್ ಅಂತ ನಾವು ಕರಿತೀವಿ. ಅದರ ಎರಡು ಡಿಫರೆನ್ಸ್ ಅನ್ನ ನೋಡೋಣ. ವಾಟ್ ಈಸ್ ಕಾಲ್ಡ್ ಮೆಟಲ್ಸ್ ಅಂಡ್ ವಾಟ್ ಆರ್ ಆಲ್ ನಾನ್ ಮೆಟಲ್ಸ್. ದೀಸ್ ಮೆಟಲ್ ಪೊಸೆಸ್ ಮೆಟಾಲಿಕ್ ಕ್ಲಸ್ಟರ್ಸ್, ಅಂದರೆ ಒಂದು ಮೆಟಲ್ ಅನ್ನ ನೀವು ಕೆಳಗೆ ಡ್ರಾಪ್ ಮಾಡಿದಾಗ ಅಥವಾ ಎತ್ತಾಕ್ದಾಗ ಅಥವಾ ಯಾವುದಕ್ಕಾರ ಕುಟ್ಟಾಗ ಬಡದಾಗ ಟ್ಯಾಪ್ ಇಟ್ ಮಾಡಿದಾಗ ನಿಮಗೆ ಒಂದು ಮೆಟಾಲಿಕ್ ಶಬ್ದ ಬರುತ್ತೆ, ಸೌಂಡ್ ನಿಮಗೆ ಕೇಳುತ್ತೆ. ಅಥವಾ ಅದರ ಒಳಪು ಇರುತ್ತೆ, ಶೈನಿಂಗ್ ಇರುತ್ತೆ, ಅಪಿಯರೆನ್ಸ್ ಇರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಮೆಟಾಲಿಕ್ ಕ್ಲಸ್ಟರ್ಸ್ ಅಂತ ಕರಿತೀವಿ ನಾವು. ಉದಾಹರಣೆಗೆ ಗೋಲ್ಡ್ ನಿಮ್ಗೆ ನೋಡಿದ್ರೆ ಇಟ್ಗೆ ಅದರದ್ದು ಶೈನಿಂಗ್ ಕಾಣಿಸುತ್ತೆ, ಕಲರ್ ಕಾಣಿಸುತ್ತೆ. ದಟ್ ಇಸ್ ಕಾಲ್ಡ್ ಮೆಟಾಲಿಕ್ ಕ್ಲಸ್ಟರ್ಸ್ ಅಂತ ನಾವು ಕರಿತೀವಿ. ಆದ್ರೆ ನಾನ್ ಮೆಟಲ್ ಡಸ್ ನಾಟ್ ಪೊಸೆಸ್ ಮೆಟಾಲಿಕ್ ಕ್ಲಸ್ಟರ್ಸ್, ಇದು ಯಾವುದೇ ರೀತಿಯಾದಂತ ಮೆಟಾಲಿಕ್ ಕ್ಲಸ್ಟರ್ಸ್ ಅನ್ನ ನಿಮಗೆ ತೋರ್ಪಡಿಸುವುದಿಲ್ಲ. ಸೊ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್, ದಿಸ್ ಆರ್ ಎಲೆಕ್ಟ್ರೋ ನೆಗೆಟಿವ್. ನೋಡಿ, ಮೆಟಲ್ಸ್ ಅಂದ್ರೆ ಕಾಪರ್, ಅಲ್ಯೂಮಿನಿಯಂ, ಐರನ್, ಸ್ಟೀಲ್ ವಗೈರ. ನಾನ್ ಮೆಟಲ್ಸ್ ಅಂದ್ರೆ ವುಡ್, ರಬ್ಬರ್, ಪ್ಲಾಸ್ಟಿಕ್, ಲೈಕ್ ದಟ್. ದಿಸ್ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್, ಮೆಟಲ್ಸ್ ನಲ್ಲಿ ವಿದ್ಯುತ್ ಪ್ರಭಾವ ಆಗುತ್ತೆ, ಕರೆಂಟ್ ಹರಿಯುತ್ತೆ. ನಾನ್ ಮೆಟಲ್ಸ್ ನಲ್ಲಿ ಇಟ್ ಇಸ್ ಎಲೆಕ್ಟ್ರೋ ನೆಗೆಟಿವ್, ದೇರ್ ಇಸ್ ನೋ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಇನ್ ನಾನ್ ಮೆಟಲ್ಸ್. ಮೆಟಲ್ಸ್ ಆರ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನೋಡಿ, ಮೆಟಲ್ಸ್ ಅನ್ನ ಎಲೆಕ್ಟ್ರಿಕ್, ಉದಾಹರಣೆಗೆ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಅನ್ನ ನಾವು ಎಲೆಕ್ಟ್ರಿಕಲ್ ವೈರ್ ಆಗಿ ಬಳಸ್ತೀವಿ. ಮತ್ತೆ ಈ ಕಾಪರ್ ಅಂತ ಏನಿದೆ, ತಾಮ್ರ ಅಂತ ಏನಿದೆ, ಅದನ್ನ ನಾವು ಯಾವ್ದಕ್ಕೆ ಬಳಸ್ತೀವಿ, ಹೀಟಿಂಗ್ ಡಕ್ಟ್ ಆಗಿ ಪಾತ್ರೆಗಳನ್ನ ನೀರನ್ನ ಕಾಯಿಸ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ, ರೇಡಿಯೇಟರ್ ನಲ್ಲಿ ಯೂಸ್ ಮಾಡ್ತೀವಿ ಮೆಟಲ್ಸ್ ಅನ್ನ. ಸೊ ಯಾಕೆ ಜನರಲಿ ಮೆಟಲ್ಸ್ ಹ್ಯಾವ್ ಎ ಗುಡ್ ಕಂಡಕ್ಟರ್, ಜನರಲಿ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನಾಲ್ಕನೇದು ಮೆಟಲ್ಸ್, ಜನರಲಿ ಇಟ್ ಇಸ್ ಎ ಸಾಲಿಡ್ ಅಟ್ ಎನ್ ಆರ್ಡಿನರಿ ಟೆಂಪರೇಚರ್. ಸಾಮಾನ್ಯವಾಗಿ ಮೆಟಲ್ಸ್ ಆರ್ಡಿನರಿ ಕಂಡೀಷನ್ಸ್ ನಲ್ಲಿ ಸಾಲಿಡ್ ಇರುತ್ತೆ, ಗಟ್ಟಿಯಾಗಿರುತ್ತೆ, ಎಕ್ಸೆಪ್ಟ್ ಮರ್ಕ್ಯೂರಿ. ಮರ್ಕ್ಯೂರಿ ಇಸ್ ಆಲ್ಸೋ ಎ ಮೆಟಲ್, ಎಕ್ಸೆಪ್ಟ್ ಮರ್ಕ್ಯೂರಿ. ಬಟ್ ನಾನ್ ಮೆಟಲ್ ಇಟ್ ಮೇ ಬಿ ಇನ್ ಎನಿ ಸ್ಟೇಟ್, ಐದರ್ ಸಾಲಿಡ್ ಆರ್ ಎ ಲಿಕ್ವಿಡ್ ಆರ್ ಎ ಗ್ಯಾಸಿಯಸ್ ಸ್ಟೇಟ್. ಬಟ್ ಮೆಟಲ್ಸ್ ಆರ್ ಜನರಲಿ ಇನ್ ಸಾಲಿಡ್ ಸ್ಟೇಟ್. ಮೆಟಲ್ಸ್ ವೆನ್ ಸ್ಟ್ರಕ್ ಪ್ರೊಡ್ಯೂಸ್ ಮೆಟಾಲಿಕ್ ಸೌಂಡ್, ಹಿಂಗ್ ಹೊಡೆದ ತಕ್ಷಣ ಒಂದು ಸೌಂಡ್ ಬರುತ್ತೆ. ಬಟ್ ನಾನ್ ಮೆಟಲ್ಸ್ ವೆನ್ ಸ್ಟ್ರಕ್ ಡಸ್ ನಾಟ್ ಪ್ರೊಡ್ಯೂಸ್ ಮೆಟಾಲಿಕ್ ಸೌಂಡ್, ಅದು ಬೇರೆ ತರ ಸೌಂಡ್ ಬರುತ್ತೆ. ಸೊ ಜನರಲಿ ಮೆಟಲ್ಸ್ ಹೈ ಸ್ಪೆಸಿಫಿಕ್ ಗ್ರಾವಿಟಿ, ನಾನ್ ಮೆಟಲ್ಸ್ ಜನರಲಿ ಲೋ ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಮೆಟಲ್ಸ್ ಹ್ಯಾವ್ ಎ ಮ್ಯಾಲಿಯಬಲ್ ಅಂಡ್ ಡಕ್ಟೈಲ್. ಮೆಕಾನಿಕಲ್ ಪ್ರಾಪರ್ಟೀಸ್ ಬಂದಾಗ ಹೇಳ್ತೀನಿ, ಪ್ರಾಪರ್ಟೀಸ್ ಆಫ್ ಮೆಟಲ್ ಅಲ್ಲಿ ಅದನ್ನ, ಮೆಟಲ್ಸ್ ಗೆ ಮ್ಯಾಲಿಯಬಿಲಿಟಿ ಇದೆ, ಡಕ್ಟಿಲಿಟಿ ಇದೆ. ಮ್ಯಾಲಿಯಬಿಲಿಟಿ ಅಂದ್ರೆ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ಮೆಟಲ್, ದ ಮೆಟಲ್ ಕೆನ್ ಬಿ ಎಕ್ಸ್ಟೆಂಡೆಡ್ ಇನ್ ಟು ಸೀಡ್ಸ್. ಡಕ್ಟಿಲಿಟಿ ಅಂದ್ರೆ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ಮೆಟೀರಿಯಲ್, ದ ಮೆಟೀರಿಯಲ್ ಕೆನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್ ಲೈಕ್ ದಟ್, ಯುವರ್ ಕಾಪರ್ ವೈರ್, ಅಲ್ಯೂಮಿನಿಯಂ ವೈರ್, ಆರ್ ಜಿಂಕ್ ವೈರ್ ಲೈಕ್ ದಟ್. ಬಟ್ ನಾನ್ ಮೆಟಲ್ಸ್ ಡು ನಾಟ್ ಮ್ಯಾಲಿಯಬಲ್ ಅಂಡ್ ಡಕ್ಟೈಲ್ಸ್. ಜನರಲಿ ಮೆಟಲ್ಸ್ ಆರ್ ಹಾರ್ಡ್, ನಾನ್ ಮೆಟಲ್ಸ್ ಜನರಲಿ ಸಾಫ್ಟ್. ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಹೈ, ಮೆಟಲ್ಸ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಲೋ. ಯಾವುದು? ನಾನ್ ಮೆಟಲ್ಸ್. ಮೆಟಲ್ಸ್ ಫಾರಂ ಅಲ್ಲ, ಮೆಟಲ್ಸ್ ಅನ್ನ ಇಟ್ಕೊಂಡು
ಮಿಶ್ರ ಮಾಡಿ ಅಲಾಯ್ ಮೆಟಲ್ ಸ್ಟೀಲ್ ಟಂಗ್ಸ್ಟನ್ ನಿಕ್ಕಲ್ ಈ ರೀತಿ ಬೇರೆ ಬೇರೆ ಅಲಾಯ್ ಮೆಟಲ್ ಅನ್ನು ನಾವೇನ್ ಮಾಡ್ತೀವಿ ಪ್ರೊಡ್ಯೂಸ್ ಮಾಡ್ತೀವಿ ಬಟ್ ಇನ್ ನಾನ್ ಮೆಟಲ್ಸ್ ಡಸ್ ನಾಟ್ ಫಾರ್ಮ್ಸ್ ಎನಿ ಅಲಾಯ್ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಡಿಯರ್ ಸ್ಟೂಡೆಂಟ್ ಇದ್ರ ಬಗ್ಗೆ ಮತ್ತೆ ಮತ್ತೆ ನೀವೇನ್ ಮಾಡಿ ಬರೀರಿ ಒಂದ್ಸಲಿ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಇದು ತುಂಬಾ ನಿಮಗೆ ಉಪಯುಕ್ತವಾದಂಥದ್ದು ಅಂತ ಹೇಳ್ತೀನಿ ಮತ್ತೆ ಮುಂದಿನ ಸ್ಲೈಡ್ಗೆ ಹೋಗೋಣ ಈ ಮೆಟಲ್ ಅನ್ನ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಲ್ಸೋ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತಾರೆ ನೋಡಿ ಒಂದು ಪೆರಸ್ ಮೆಟಲ್ ಇನ್ನೊಂದು ನಾನ್ ಪೆರಸ್ ಮೆಟಲ್ ನೋಡಿ ಹಿಂದೆ ನೋಡಿದ್ಕು ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಅದು ಮೆಟಲ್ಸು ನಾನ್ ಮೆಟಲ್ಸು ಇಲ್ಲಿ ನಾನು ಹೇಳ್ತಾ ಇರೋದು ಪೆರಸ್ ಮೆಟಲ್ ನಾನ್ ಪೆರಸ್ ಮೆಟಲ್ ಸರ್ ಏನ್ ಸರ್ ಹಾಗಾದ್ರೆ ಪೆರಸ್ ಮೆಟಲ್ ಅಂದ್ರೇನು ನಾನ್ ಪೆರಸ್ ಮೆಟಲ್ ಅಂದ್ರೇನು ಮೆಟಲ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಟೂ ಗ್ರೂಪ್ಸ್ ಪೆರಸ್ ಮೆಟಲ್ ಅಂಡ್ ನಾನ್ ಪೆರಸ್ ಮೆಟಲ್ ಏನ್ ಸರ್ ಪೆರಸ್ ಮೆಟಲ್ ಅಂದ್ರೆ ಪೆರಸ್ ಮೆಟಲ್ಸ್ ಆರ್ ದೋಸ್ ವಿಚ್ ಕಂಟೈನ್ಸ್ ಐರನ್ ಆಸ್ ಎ ಬೇಸ್ ಅಂಡ್ ಇಟ್ ಈಸ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ ಯಾವುದನ್ನ ನಾವು ಪೆರಸ್ ಮೆಟಲ್ ಅಂತ ಕರಿತೀವೋ ಅದರಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಮತ್ತು ಅದು ಅಯಸ್ಕಾಂತ ಗುಣವನ್ನು ಅಯಸ್ಕಾಂತಕ್ಕೆ ಅಟ್ರಾಕ್ಟ್ ಆಗುವ ಗುಣವನ್ನು ಹೊಂದಿರುತ್ತೆ ಸೊ ಪೆರಸ್ ಮೆಟಲ್ಸ್ ಆರ್ ದೋಸ್ ವಿಚ್ ಕಂಟೈನ್ಸ್ ಐರನ್ ಆಸ್ ಎ ಬೇಸ್ ಐರನ್ ಇದ್ದೇ ಇರುತ್ತೆ ಅಂಡ್ ಇಟ್ ಆಲ್ಸೋ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ ಯಾವ ಸಾರ್ ಹಾಗಾದ್ರೆ ಯಾವ್ಯಾವ್ದು ಪೆರಸ್ ಮೆಟಲ್ ಪಿಗ್ ಐರನ್ ಕ್ಯಾಸ್ಟ್ ಐರನ್ ರಾಟ್ ಐರನ್ ಸ್ಟೀಲ್ ಲೈಕ್ ದಟ್ ದೀಸ್ ಆರ್ ಆಲ್ ದ ಪೆರಸ್ ಮೆಟಲ್ ಆದ್ರೆ ನಾನ್ ಪೆರಸ್ ಮೆಟಲ್ ಅಂದ್ರೆ ಯಾವ್ದು ಸರ್ ಸೊ ನಾನ್ ಪೆರಸ್ ಮೆಟಲ್ಸ್ ಆರ್ ದೋಸ್ ವಿಚ್ ಡು ನಾಟ್ ಕಂಟೈನ್ ಐರನ್ ಆಸ್ ಎ ಬೇಸ್ ಇಟ್ ಡು ನಾಟ್ ಕಂಟೈನ್ಸ್ ಐರನ್ ಆಸ್ ಎ ಬೇಸ್ ಇದರಲ್ಲಿ ಕಬ್ಬಿಣದ ಅಂಶ ಇರುವುದೇ ಇಲ್ಲ ಇದ್ರೂ ನೆಗ್ಲಿಜಿಯಬಲ್ ಪರ್ಸೆಂಟೇಜ್ ನೆಗ್ಲಿಜಿಯಬಲ್ 0.05 ವರೆಗೆ ನಿಮಗೆ ಸಿಗ್ಬೋದು ಅಂಡ್ ಇಟ್ ಡಸ್ ನಾಟ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ ಇದು ಅಯಸ್ಕಾಂತಕ್ಕೆ ಕಚ್ಕೊಳ್ಳೋದಿಲ್ಲ ಅಂಟ್ಕೊಳ್ಳೋದಿಲ್ಲ ಅಟ್ರಾಕ್ಟ್ ಆಗೋಲ್ಲ ಸೊ ನಾನ್ ಪೆರಸ್ ಮೆಟಲ್ಸ್ ಆರ್ ದೋಸ್ ವಿಚ್ ಡಸ್ ನಾಟ್ ಕಂಟೈನ್ಸ್ ಐರನ್ ಆಸ್ ಎ ಬೇಸ್ ಮೆಟೀರಿಯಲ್ If it contains, it is a negligible percentage. Sir, how is non-ferrous metal? Copper, aluminium, zinc, lead, nickel, chromium, tin, silver, gold, platinum, etc. Copper, iron, illa adralli. Nimmanel barstakkanta aluminium patralli iron illa. Belli patralli silver alli. Iron amsa illa. ಜಿಂಕ್ ಅಲ್ಲಿಲ್ಲ ಲೆಡ್ ಅಲ್ಲಿಲ್ಲ ನಿಕ್ಕಲ್ ಅಲ್ಲಿಲ್ಲ ಕ್ರೋಮಿಯಂ ಅಲ್ಲಿಲ್ಲ ಟಿನ್ ಅಲ್ಲಿಲ್ಲ ಸಿಲ್ವರ್ ಅಲ್ಲಿಲ್ಲ ಗೋಲ್ಡ್ ಅಲ್ಲಿಲ್ಲ ಸೊ ದಿಸ್ ಆರ್ ಆಲ್ ದಿ ಸಮ್ ಪರ್ಸೆಂಟೇಜ್ ಬಟ್ ನಿಕ್ಕಲ್ ಅಲ್ಲಿ ಸಮ್ ಪರ್ಸೆಂಟೇಜ್ ಐರನ್ ಇರುತ್ತೆ ಯಾಕಂದ್ರೆ ನಾವು ಇದನ್ನ ಸ್ಟೈನ್ಲೆಸ್ ಸ್ಟೀಲ್ ಗೆ ಯೂಸ್ ಮಾಡ್ತೀವಿ ನಿಕ್ಕಲ್ ಕ್ರೋಮಿಯಂ ಸಮ್ ಪರ್ಸೆಂಟೇಜ್ ಇರುತ್ತೆ ಅದನ್ನ ನೆಗ್ಲಿಜಿಯಬಲ್ ಪರ್ಸೆಂಟೇಜ್ ಅಂತ ನಾವು ಕರಿತೀವಿ ಪರ್ಟಿಕ್ಯುಲರ್ಲಿ ನಾನ್ ಪೆರಸ್ ಮೆಟಲ್ ಕಾಪರ್ ಅಲ್ಯೂಮಿನಿಯಂ ಜಿಂಕ್ ಲೆಡ್ ಸಿಲ್ವರ್ ಗೋಲ್ಡ್ ಪ್ಲಾಟಿನಮ್ ಎಕ್ಸೆಟ್ರಾ ಇವುಗಳೆಲ್ಲವನ್ನ ನಾವೇನಂತ ಕರಿತೀವಿ ನಾನ್ ಪೆರಸ್ ಮೆಟಲ್ ಅಂತ ನಾವು ಕರಿತೀವಿ ಸೊ ಈಗ ನೋಡೋಣ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೆರಸ್ ಮೆಟಲ್ ಅಂಡ್ ನಾನ್ ಪೆರಸ್ ಮೆಟಲ್ ಹೀಗಾಗಿ ಮೆಟಲ್ ನಾನ್ ಮೆಟಲ್ ಅನ್ನ ನೋಡಿದ್ವಿ ಅದೇ ರೀತಿ ಪೆರಸ್ ಮೆಟಲ್ ನಾನ್ ಪೆರಸ್ ಮೆಟಲ್ ಡಿಫ್ರೆನ್ಸ್ ಕೂಡ ನಿಮಗೆ ಗೊತ್ತಿರಬೇಕು ಈಗ ನಾನು ಆಗ್ಲೇ ಹೇಳಿದೆ ಪೆರಸ್ ಮೆಟಲ್ ವಿಚ್ ಕಂಟೈನ್ಸ್ ಐರನ್ ನಾನ್ ಪೆರಸ್ ಮೆಟಲ್ ವಿಚ್ ಡಸ್ ನಾಟ್ ಕಂಟೈನ್ ಐರನ್ ಇದು ನೆಗ್ಲಿಜಿಬಲ್ ಪರ್ಸೆಂಟೇಜ್ ಪೆರಸ್ ಮೆಟಲ್ ಸಬ್ಜೆಕ್ಟ್ ಟು ಕರೋಷನ್ ಸೊ ಪೆರಸ್ ಮೆಟಲ್ ಏನಿದೆ ಕಬ್ಬಿಣ ಏನಿದೆ ಕ್ಯಾಸ್ಟ್ ಐರನ್ ರಾಟ್ ಐರನ್ ಪಿಗ್ ಐರನ್ ಏನಿದೆ ಇದು ತುಕ್ಕಿಡೀತದೆ ಆಕ್ಸಿಡೇಷನ್ಸ್ ಆಗುತ್ತೆ ಆಕ್ಸಿಜನ್ ಜೊತೆ ಸೇರಿದ ತಕ್ಷಣ ಇದು ಆಕ್ಸೈಡ್ ಆಗಿ ಕರೋಷನ್ ಸಿಗುತ್ತೆ ಸೊ ನಾನ್ ಪೆರಸ್ ಮೆಟಲ್ ಹ್ಯಾವಿಂಗ್ ಎ ರೆಸಿಸ್ಟೆಂಟ್ ಟು ಕರೋಷನ್ಸ್ ತುಕ್ಕು ಹಿಡಿಯೋದೇ ಇರೋ ರೀತಿ ಅಂದ್ರೆ ರೆಸಿಸ್ಟೆಂಟ್ ಮಾಡೋದಕ್ಕೆ ಕೆಪಾಸಿಟಿ ಇದೆ ಕಾಪರು ಅಲ್ಯೂಮಿನಿಯಮ್ ಸಿಲ್ವರು ಗೋಲ್ಡ್ ಎಕ್ಸೆಟ್ರಾ
ಫೆರಸ್ ಮೆಟಲ್ ಕೆನ್ ಬಿ ಮ್ಯಾಗ್ನೆಟೈಸ್ಡ್ ಅಂಡ್ ಇಟ್ ಕೆನ್ ಬಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್. ಸೊ ನಾನ್ ಫೆರಸ್ ಮೆಟಲ್ ಅಲ್ಲಿ ಅದು ನೆಗ್ಲಿಜಿಬಲ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಸ್ವಲ್ಪವೇ ಅಣು ಮಾತ್ರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರುತ್ತೆ. ಫೆರಸ್ ಮೆಟಲ್ ಬ್ರಿಟಲ್ ಇನ್ ಕೋಲ್ಡ್ ಸ್ಟೇಟ್, ಕೋಲ್ಡ್ ಇದ್ದಾಗ ಅದು ಬ್ರಿಟಲ್ ಆಗುತ್ತೆ. ನಾನ್ ಫೆರಸ್ ಮೆಟಲ್ ಹಾಟ್ ಇದ್ದಾಗ ಬ್ರಿಟಲ್ ಇರುತ್ತೆ. ಸೊ ಸಾಮಾನ್ಯವಾಗಿ ಫೆರಸ್ ಮೆಟಲ್ ಇಟ್ ಇಸ್ ಹ್ಯಾವಿಂಗ್ ಎ ಬ್ರೌನ್ ಅಂಡ್ ಬ್ಲ್ಯಾಕ್ ಕಲರ್. ಸಾಮಾನ್ಯವಾಗಿ ಕಬ್ಬಿಣ ಯಾವ ತರ ಇರುತ್ತೆ, ಬ್ಲೂ ಇಸ್ ಬ್ಲ್ಯಾಕ್ ಆರ್ ಬ್ರೌನ್ ಲೈಕ್ ದಟ್. ಬಟ್ ನಾನ್ ಫೆರಸ್ ಮೆಟಲ್ ಕಾಪರ್, ಎಡ್ಡೀಸ್, ಸಿಲ್ವರ್ ವೈಟ್ ಇಸ್, ಅಲ್ಯೂಮಿನಿಯಂ ವೈಟ್, ಗೋಲ್ಡ್ ಎಲ್ಲೋ ಲೈಕ್ ದಟ್. ನಾನ್ ಫೆರಸ್ ಮೆಟಲ್ಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಕಲರ್. ದ ಫೆರಸ್ ಮೆಟಲ್ ಹೈ ಮೆಲ್ಟಿಂಗ್ ಟೆಂಪರೇಚರ್, ನಾನ್ ಫೆರಸ್ ಮೆಟಲ್ ಲೋ ಮೆಲ್ಟಿಂಗ್ ಟೆಂಪರೇಚರ್. ಸಾಮಾನ್ಯವಾಗಿ ನಾವು ಫೆರಸ್ ಮೆಟಲ್ ಅನ್ನ ಅದನ್ನ ಕುದಿಯುವ ಬಿಂದು ಸ್ಟಾರ್ಟ್ ಆಗೋದೆ 750 ಡಿಗ್ರಿ ನಂತರ, ಲೋಯೆಸ್ಟ್ ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. 1200-1300 ಡಿಗ್ರಿಗೆ ಹೋದ ನಂತರ ಅದು ಕರಿಯೋದು ನೋಡಿ. ಆದ್ರೆ ನಮ್ ನಾನ್ ಫೆರಸ್ ಮೆಟಲ್ ಟಿನ್ ಅನ್ನೋ ಒಂದು ಲೋಹ ಇದೆ, ಅದು ಬರೀ 232 ಡಿಗ್ರಿ ಕಾಯಿಸಿದ್ರೆ ಸಾಕು ಮೆಲ್ಟ್ ಆಗೋಗಿ ಹರಿಲಿಕ್ಕೆ ಪ್ರಾರಂಭ ಆಗೋಗುತ್ತೆ. ಸೊ ಹಾಗಾಗಿ ಹೈ ಮೆಲ್ಟಿಂಗ್ ಟೆಂಪರೇಚರ್ ಇನ್ ವಿಚ್ ಲೋ ಮೆಲ್ಟಿಂಗ್ ಟೆಂಪರೇಚರ್. ಇದಿಷ್ಟು ಬೇಸಿಕ್ ಏನ್ ಹೇಳಿದ್ ಇವತ್ತು ನಾನು ನಿಮ್ಗೆ. ಮೆಟಲರ್ಜಿ ಅಂದ್ರೆ ಏನು, ಮೆಟಲರ್ಜಿಲಿ ಎಷ್ಟು ತರ ಇದೆ. ಮೆಟಲರ್ಜಿ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮೆಟಲ್ಸ್ ಲೈಕ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಪ್ರೋಸೆಸ್ ಇರ್ಬೋದು. ಇನ್ ಮೆಟಲರ್ಜಿ ದೇರ್ ಆರ್ 3 ಟೈಪ್ಸ್ ಆಫ್ ಮೆಟಲ್ ಮೆಟಲರ್ಜಿ: ಪ್ರೋಸೆಸ್ ಮೆಟಲರ್ಜಿ, ಎಕ್ಸ್ಟ್ರಾಕ್ಟ್ ಮೆಟಲರ್ಜಿ ಮತ್ತೆ ಫಿಸಿಕಲ್ ಮೆಟಲರ್ಜಿ. ದೆನ್ ಓರ್ಸ್. ಓರ್ ಇಸ್ ಎ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಡೀಪೆಸ್ಟ್ ಪೋರ್ಷನ್ ಆಫ್ ದಿ ಅರ್ಥ್. ಸೊ ಡಿಫ್ರೆಂಟ್ ಮೆಟಲ್ಸ್ ಹ್ಯಾವ್ ಎ ಡಿಫ್ರೆಂಟ್ ಓರ್ಸ್. ಬಟ್ ಇನ್ ಐರನ್ ಮ್ಯಾಗ್ನೆಟೈಟ್, ಲೈಮೋಟೈಟ್, ಆಮಟೈಟ್, ಸೈಡ್ರೈಟ್, ಐರನ್ ಪೈರೈಟ್ಸ್ ಲೈಕ್ ದಟ್ ಓರ್ಸ್ ಆರ್ ಅವೈಲಬಲ್. ದೆನ್ ಮೆಟಲ್ಸ್. ವಾಟ್ ಇಸ್ ಕಾಲ್ಡ್ ಮೆಟಲ್? ಮೆಟಲ್ ಇಸ್ ಎ ಸಬ್ಸ್ಟೆನ್ಸ್ which can be extracted from in the form of ore and it can be processed by different manufacturing process. In metal there are two classification category: metals and non-metals. Both the difference will be shown. Then ferrous metal and non-ferrous metal. Ferrous metal contains iron as a base, non-ferrous metal does not contain iron as a base. Ferrous metal attracted by a magnet, non-ferrous metal does not attracted by a magnet. Ferrous metal having a high melting point, non-ferrous metal have no melting point. So like that, ferrous metal having a only two colors, brown or black or blue, non-ferrous metal having a different colors. Like that. So this is the important basics. ನಾವು ಒಂದು ಕ್ವಶನ್ಸ್ ನಿಮಗೆ, ಸ್ಟೇಟ್ ಎನಿ ಟೂ ಮೆಥಡ್ಸ್ ಆಫ್ ಐಡೆಂಟಿಂಗ್ ಫೆರಸ್ ಮೆಟಲ್ಸ್ ಅಂಡ್ ಅಲಾಯ್ಸ್. ಫೆರಸ್ ಮೆಟಲ್ಸ್ ಮತ್ತೆ ಅಲಾಯ್ಸ್ ಅನ್ನು ಯಾವ ರೀತಿ ಐಡೆಂಟಿಫೈ ಮಾಡ್? ಬೈ ಅಪಿಯರೆನ್ಸ್. ನೋಡೋದಕ್ಕೆ ಗೊತ್ತಾಗುತ್ತೆ, ಬೈ ವೆಯ್ಟ್ ತೂಕದಿಂದ ಐಡೆಂಟಿಫೈ ಮಾಡಬಹುದು, ಸೌಂಡ್ ಇಂದ ಐಡೆಂಟಿಫೈ ಮಾಡಬಹುದು, ಸ್ಪಾರ್ಕ್ ಟೆಸ್ಟ್ ಇಂದ ಐಡೆಂಟಿಫೈ ಮಾಡಬಹುದು. ಇನ್ನೂ ಹೆಚ್ಚಿನ ಪ್ರಶ್ನೆಗಳು ನೀವು ನಿಮಿ ಫಸ್ಟ್ ಇಯರ್ ಬುಕ್ ನಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ burskill.com ನಲ್ಲಿ ಮೆಟಲ್ಸ್ ಬಗ್ಗೆ ನೀವು ಎಕ್ಸೈಸ್ ಅನ್ನ ಗಮನಿಸಿದ್ರೆ, MCQ ಕ್ವಶನ್ಸ್ ಅನ್ನ ಗಮನಿಸಿದ್ರೆ ಅದರಲ್ಲಿ ನಿಮ್ಗೆ ಅನೇಕ ಪ್ರಶ್ನೆಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯೋಗ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಏನೇ ಡೌಟ್ಸ್ ಇದ್ರು ನನಗೆ ಕಾಲ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಮುಂದಿನ ತರಗತಿಯಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಮೆಟಲ್ ಮಾಡ್ತೀನಿ. ಮೆಟಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್, ಮೆಕಾನಿಕಲ್ ಪ್ರಾಪರ್ಟೀಸ್, ಈ ರೀತಿ ಮುಂದಿನ ತರಗತಿಯಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟಲ್ ಬಗ್ಗೆ ನಾನು ಹೇಳ್ತೀನಿ.
ಹೇಳ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎಕ್ಸೈಸ್ ಅನ್ನ ಅಟೆಂಡ್ ಮಾಡಿ. ಯಾರು baraskill.com ನಲ್ಲಿ ಇನ್ನೂ ಲಾಗಿನ್ ಆಗಿಲ್ಲ ಅವರು ಲಾಗಿನ್ ಆಗಿ ಸೈನ್ ಅಪ್ ಆಗಿ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡಿ, ಈ ನನ್ನ ಲೆಸನ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಕೇಳಿ ಒಂದ್ಸಲ ಎರಡು ಸಲ. ನೀವು ಎಲ್ಲಿ ಡೌನ್ಲೋಡ್ ಮಾಡ್ಕೊಳಕ್ ಸಾಧ್ಯ ಇರುತ್ತೆ ಡೌನ್ಲೋಡ್ ಮಾಡಿಕೊಂಡು ಕೇಳಿ. ಸೊ ಮುಂದಿನ ತರಗತಿಯಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟಲ್ ಅನ್ನ ನೋಡೋಣ.